ನೇರವಾಗಿ ನಾನು ಮಾತಾಡ್ತೇನೆ. ಆದ್ರ ನಂದೊಂದು ಕೆಟ್ಟ ಸ್ವಭಾವ ಏನಿತ್ತಪ್ಪ ಅಂದ್ರ, ಯಾರಿಗಾದ್ರೂ ತಪ್ಪು ಮಾಡಿರ ಅಂತಂದ್ರೆ ತಪ್ಪು ಅಂತ ಬೈತಿದ್ದಿಲ್ಲ ತಾತ. ಅದೊಂದು ನನ್ನ ತಪ್ಪು. ಬಹಳ ಜನ ಏನ್ ತಿಳಿದ್ಬಿಟ್ರ, ರಾಜುಗೌಡಗ್ ಏನಪ್ಪ ಈ ಎಲೆಕ್ಷನ್ ಎಕಡೆ ಬೇಕಡೆ ಅಕ್ಕಡೆ ಹೋದ್ರೆ ನಡೀತದ, ಮತ್ತೆ ಗೆದ್ದ ಮೇಲೆ ಬಂದ್ ರಾಜುಗೌಡಗ ನಮಸ್ಕಾರ ಅಂದ್ಬಿಟ್ರ ರಾಜುಗೌಡ ಕರ್ಕಂದ ನಂತ ತಿಳಿತಾರ. ಬಹಳ ಜನ ಹಂಗ ತಿಳಿದಾರ. ಒಂದ್ ಮಾತು ನಿಮ್ಮೆಲ್ಲರಿಗೂ ಹೇಳ್ತೇನೆ, ನಮ್ಮ ಎತ್ತ ತಂದೆ ತಾಯಿ ಮೇಲೆ ಶಪಥ ಮಾಡಿ ನಾನು ಹೇಳ್ತೇನೆ ನಾನು ನೀವು ಈ ಮಾತನ್ನ, ನನಗೆ ಈ ಕಷ್ಟ ಕಾಲದಾಗ ಯಾರು ನಿಂತೀರಿ, ನಿಮ್ಮ ಪಾದ ಪೂಜೆ ಮಾಡಿ ನಿಮ್ ನೀರು ಕುಡಿತೀನಿ, ಹೊರತಾಗಿ ನಾಳೆ ಏನ್ ನೀವು ಬರ್ತಾರಲ್ಲ ಕೆಲವೊಂದು ಮಂದಿ ಗೆದ್ದ ಮೇಲೆ ಬರ್ತಾರಲ್ಲ ಅಂತಾರ, ಹತ್ತರನ್ನು ಬಿಟ್ಕಾಕಂಗ್ಲ. ಆ ರಾಜುಗೌಡ ಹೋದ ವರ್ಷ ಮೇ 15ಕ್ಕೆ ಸತ್ತವ. ಈ ರಾಜುಗೌಡ ಕಾರ್ಯಕರ್ತರ ದುಡಿಯಕ್ಕೋಸ್ಕ, ಯಾರು ನಿಷ್ಠಾವಂತ ಕಾರ್ಯಕರ್ತರ ಅವರಷ್ಟೇ ನೋಡಕ ಅಂತ ಈ ರಾಜುಗೌಡ. ಇವತ್ತು ನನಗೂ ನನ್ನ ಕಾರ್ಯಕರ್ತರು ಚೊಲೋ ಆಗ್ಲಿ, ನನ್ನ ಮುಖಂಡರು ಚೊಲೋ ಆಗ್ಲಿ ಅಂತೇಳಿ ಎಷ್ಟು ಕ್ಷೇತ್ರಕ್ಕೆ ಅನುದಾನ ಬಂದ್ರು ಕೂಡ ಅಂತಂದು ಕೆಲಸ ಮಾಡಿ ನಾನು. ಆದ್ರೆ ಒಂದು ತಪ್ಪು ಮಾಡಿದ್ ನಾನು ಏನಪ್ಪ ಅಂದ್ರೆ, ತಿನ್ನೋರಿಗೆ ತಿನ್ನಕ್ ಬಿಟ್ಟು ತಪ್ಪು ಮಾಡಿದ್ದು, ತಿನ್ನೋರಿಗೆ ತಿನ್ನಕ್ ಬಿಟ್ಟು ತಪ್ಪು ಮಾಡಿನಿ. ಅದಕ್ಕೆ ಇವತ್ತು ಮಾತಾಡ್ತಾರಪ್ಪ, ಮಾತಾಡ್ರಿ. ಮ್ಯಾಲೊಬ್ಬ ದೇವ್ರನ್ನ ನೋಡ್ತಾನ, ಆ ದೇವ್ರನ್ನ ನೋಡ್ತಾನ. ಯಾಕಂದ್ರೆ ನಾನ್ ಕೆಲವೊಂದು ತಪ್ಪುಗಳು ಮಾಡಿದೆ ಈ ಚುನಾವಣೆಯಲ್ಲಿ. ಸೋತ ಮೇಲೆ ನನಗೆ ಈ ಸೋಲ್ನ ಜೀರ್ಣ ಮಾಡಿಸಕ್ ಆಗ್ಲಿಲ್ಲ. ಇಷ್ಟೊಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ನಾವ್ ಯಾರನ್ನ ದೇವ್ರ ಅಂತ ನಂಬಿ, ಅಂತ ನರೇಂದ್ರ ಮೋದಿ ಅವ್ರನ್ನೇ ಕೊಡೆಕಲ್ ಕರೆಸಿ ಸುಮಾರು 2700 ಕೋಟಿಗಿಂತ ಹೆಚ್ಚಿನ ಒಂದು ಅಡಿಗಲ್ಲು ಉದ್ಘಾಟನೆ ಮಾಡಿಸಿದೆ. ಕೋವಿಡ್ನಾಗ ಇಷ್ಟು ಕೆಲಸ ಮಾಡಿದೆ, ಎಲ್ಲವನ್ನೂ ಮಾಡಿ ನಾನು ಸೋತೆ ಅಂತೇಳಿ ನನಗೂ ಮನಸ್ಸಿನ ನೋವಾಗಿ ಒಂದ್ 2-3 ತಿಂಗಳು ನಾನು ಎಲ್ಲೂ ಹೊರಗೆ ಬಂದಿಲ್ಲ. ಅವಾಗ ನನ್ನ ಕಾರ್ಯಕರ್ತ ಮೇಲೆ ಬಹಳಷ್ಟು ದೌರ್ಜನ್ಯ ಮಾಡಿದ್ರು, ಬಹಳಷ್ಟು ಸುಮ್ಸುಮ್ನೆ ಬರೇ ಏನು ವಾಟ್ಸ್ಆಪ್ ಫೇಸ್ಬುಕ್ ಡಿಪಿ ಹಾಕ್ಯಾರ ಅಂತೇಳಿ ಕಾರ್ಯಕರ್ತರ ಅರೆಸ್ಟ್ ಮಾಡಿಸಂತ ಕೆಲಸವನ್ನು ಮಾಡಿದ್ರು. ಸುಮ್ಸುಮ್ನೆ ಕೇಸು ಅವೆಲ್ಲ. ಅವಾಗ ನಾನು ಮನೆ ಕೂತು ನನ್ನ ತಪ್ಪು, ಆ ತಪ್ಪಿನ ಮೇಲೆ ಜೀವನದಾಗ ಮಾಡಕ್ ಹೋಗ್ಲ. ಎಲ್ಲಪ್ಪ ಅಣ್ಣ ನೀವೇನ್ ಹೇಳಿದ್ರಲ್ಲ ಪೊಲೀಸ್ ಸ್ಟೇಷನ್ ನೋಡ್ಕೋಬೇಕಂತ, ಆ ನೋಡ್ಕೊಂತ ಪೊಲೀಸ್ ಸ್ಟೇಷನ್ ನೋಡ್ಕೊಂತ ಕೆಲಸನೂ ನಾನು ಮಾಡ್ತೇನೆ. ಪೊಲೀಸ್ ಸ್ಟೇಷನ್ ಯಾರಿಬೇಕು, ಪೊಲೀಸ್ ಸ್ಟೇಷನ್ ನೋಡ್ಕೊಂತ ಕೆಲಸವನ್ನು ಮಾಡ್ತೇನೆ. ಮದುವೆ ಮುಂಜುಗಳನ್ನು ಎಲ್ಲ ಕಡೆ ಬರ್ತೇನೆ, ಏನೇ ಇರ್ಲಿ ಒಳ್ಳೇದಿದ್ರು ಬರ್ತೇನೆ. ಅದು ಅಭಿವೃದ್ಧಿ ಮಾಡೋದು ನನ್ನ ಚಟ, ಆ ಅಭಿವೃದ್ಧಿನೂ ಮಾಡ್ತೇನೆ, ಅದ್ರ ಜೊತೆಗೆ ನಿಮಗೆ ರಕ್ಷಣೆ ಮಾಡಂತ ಕೆಲಸನೂ ನಾನು ಮಾಡ್ತೇನೆ ಅದ್ರಾಗ. ಯಾಕಂದ್ರ ವಂಶ ಪಾರಂಪರ್ಯದ ಕೆಲವೊಂದು ಬಂದ್ಬಿಟ್ಟದ ಸುರಪುರ ತಾಲೂಕಿನಾಗ. ಬರೀ ಪೊಲೀಸ್ ಸ್ಟೇಷನ್ ಮೈಂಟೈನ್ ಮಾಡಿದಾರ MLAs ಬಹಳ ಜನ ಆಗ್ಯಾರ. ಈಜಿ ವೇ ಅದು ಮೈಂಟೈನ್ ಮಾಡೋದು ಪೊಲೀಸ್ ಸ್ಟೇಷನ್. ಎರಡು ಪಾರ್ಟಿ ಅವ್ರು ಜಗಳ ಆಡಿರ್ತಾರ, ಯಾರು ಪ್ರಬಲರ ಆ ಊರಾಗ ಯಾವ ಗ್ಯಾಂಗ್ ದೊಡ್ಡದಾದ ಆ ಗ್ಯಾಂಗ್ ಹಿಡ್ಕೊಂಡ್ಬಿಡೋದು, ಯಾರು ವೀಕರ್ ಸೆಕ್ಷನ್ ಅದ ಯಾರು ಕೈಲಾಗ ಅವ್ರು ಬಿಟ್ಟು ಬಿಡೋದು. ಅವ್ರ ಕೆಲಸ ಕೇಳಂಗಿಲ್ಲ, ಅವ್ರು ಏನು ಕೇಳಂಗಿಲ್ಲ. ಏ ನಮ್ ದಣಿ ಪೊಲೀಸ್ ಸ್ಟೇಷನ್ ಬಿಡಿಸಿದ, ನಮ್ ದಣಿ ಬಚ್ಚಮುರಿ ನ್ಯಾಯ ಮಾಡಿದ, ನಮ್ ದಣಿ ಅದು ಮಾಡಿದ, ಅವಲ್ಲೇ ಬಿದ್ದಿರ್ತಾವ ಕಣ್ಣು ಮುಚ್ಚೆ ಮೇಲೆ ಆಗದು. ಅದ್ರ ಸ್ಟೀಜಿ ಕೆಲಸ ಬೇರೆ ಯಾವುದೂ ಇಲ್ಲ. ಆದ್ರ ಒಡೆಕಲ್ ಬಸವಣ್ಣಪ್ಪ ನನಗ ರಾಜಕೀಯ ತಂದಿರೋದು ಈ ಕ್ಷೇತ್ರ ಏಳಿಗೆ ಮಾಡೋಕ್ಕೋಸ್ಕರ, ಈ ಕ್ಷೇತ್ರನ ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕನ್ನೋಕ್ಕೋಸ್ಕರ ಆ ಕೆಲಸ ನಾನು ಮಾಡಿದ್ದೇನೆ. ಚುನಾವಣೆಯಲ್ಲಿ ಸೋತೀವಿ, ಕೆಲವೊಂದು ಸರ್ಕಾರದ ತಪ್ಪುಗಳನ್ನು ಇದ್ದು. ನಾನು ಮೊನ್ನೆ ಒಂದು ಕಡೆ ಮಾತಾಡಿದೆ, ಕೆಲವೊಂದು ಯುವಕರು ನನಗೆ ಪ್ರಶ್ನೆ ಮಾಡಿದ್ರು, ಅಣ್ಣ ಒಳ ಮೀಸಲಾತಿ ಬಗ್ಗೆ ಮಾತಾಡಿದ್ರು. ಹೌದು, ನಾನು ಒಳ ಮೀಸಲಾತಿ ಬಗ್ಗೆ ನಾನು ಮಾತಾಡಿದೆ. ಒಳ ಮೀಸಲಾತಿ ಕೊನೆಯ ಸಂದರ್ಭದಲ್ಲಿ ಮಾಡಿ ತಪ್ಪು ಮಾಡಿದ್ರಿ. ಆ ಒಳ ಮೀಸಲಾತಿ ಒಂದು ವರ್ಷ ಏನಾದ್ರೂ ಮಾಡಿದ್ರೆ ಅದ್ರ ಬಗ್ಗೆ ಏನಾದಂತ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದು ಯಾರಿಗೂ ಗೊತ್ತಾಗ್ಲಾರ್ದಾಗ ಈ ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡಿ 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 ನಮ್ನೆಲ್ಲ ಸೋಲ್ಸಂತ ಕೆಲಸವನ್ನು ಮಾಡಿದ್ರು. ಅದೇ ಒಂದು ವರ್ಷ 2 ವರ್ಷ ಮೊದಲು ಮಾಡಿದ್ರೆ ಅಂದ್ರೆ ಅದು ಏನನ್ನೋದು ಎಲ್ಲರಿಗೂ ಗೊತ್ತಾಗ್ತಿತ್ತು, ಅದ್ರ ಪ್ರತಿಫಲ ಎಲ್ಲರೂ